बाबा साहेब अंबेडकर ते अनारोग्य पीड़ित कारण के तम जो मन बरतर अब गाड़ी गाड़िया हड़कर इवर इंत ऊरी हम क्षण बनी कूतक अंतर गाड़ी हड़ियों मैल याद कूड़े तिर्गे केतने जाति आ गाड़ी हड़ियों से बंद गाड़ी के हरतर केड़गिरी अंत गाड़ी मुंगट मेले बिड़ता है जारी बिंद बाबा साहेब अंबेडकर कण्णी हिड़ता कूतकोलगर कैरियल दाटी हाँ मगु गोड़ अंत अड़ता आ मगुना कपु कपु मुख गुंगुर कूदले नोड़ हम मगुन बाची एंती इन कई हाकु मद्वेगा इडी रोम सती जुम्म अंत बिड़ते आ मगुन जाति बेरे चामराजनगर जिले जाति स्मशान जाति स्मशान मतडोल हेल्ता बिड़ता निम्म दक्षिण कन्नड जिले कोमवाद तुम्हें अंत हेल्ता आवत्त मुख्यमंत्री ना निम्म जिले जाति स्मशान इडी ऊरे रणरंगार आगुंत वातावरण यादगिरी गुलबर्ग बीदर सेरदंते केलवु जिलेगळ प्रवासदल्लिद्दे आ संदर्भदल्लि नानु समाज कल्याण मंत्री एन्नुव कारणक्के ओंदर जन रस्तेयल्लि निंतु अल्लल्लि अड्ड हाकि नम्मन्नेल्ल परिशिष्ट जातिगे सेरिसबेकु अंत हेळि मनवि कोड्तारे आ मनवि कोट्टल्लि श्रीमंतरु कायं श्रीमंतरु बडवरागलिक्के साध्य इल्लदे इद्दवरु ಸಮಾಜದಲ್ಲಿ ಸಾಕಷ್ಟು ಶಿಕ್ಷಣ ಪಡೆದವರು ಅವರೆಲ್ಲರೂ ತುಂಬಿಕೊಂಡಿರುವುದನ್ನು ಕಂಡಿದ್ದೆ ನಾನಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಯಾಕೆ ನಿಮ್ಮನ್ನು ಸೇರಿಸಬೇಕು ಅಂತ ಹೇಳ್ತೀರಾ ಅಂತ ಕೇಳ್ತಿದ್ರು ಆದ್ರೆ ನಾನಿರುವ ಕ್ಷೇತ್ರದಲ್ಲಿ ಹಾಗೆ ಕೇಳುವುದು ದೊಡ್ಡ ಅಪರಾಧ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೆ ಇದು ಸಾಮರಸ್ಯ ಜೀವನಕ್ಕೆ ಒಂದು ದೃಷ್ಟಿಯಲ್ಲಿ ಒಂದು ಚಿಂತನೆ ಮಾಡಿದ್ರೆ ಸಮಾಜದ ಕಟ್ಟಕಡೆ ಮನುಷ್ಯರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತ ಸಾಮರಸ್ಯದ ಬದುಕನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಇವತ್ತು ಒಟ್ಟು ನೈಜ ಜೀವನದ ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸಬೇಕಾದಂತ ಅಗತ್ಯಗಳಿದೆ ಆದ್ರೆ ಇಡೀ ರಾಷ್ಟ್ರಕ್ಕೆ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ರು ಕೂಡ ಕರ್ನಾಟಕ ರಾಜ್ಯಕ್ಕೆ ಸೀಮಿತಗೊಳಿಸಿ ನಾವು ಮಾತಾಡೋದಾದ್ರೆ ಅಥವಾ ಯೋಚನೆ ಮಾಡೋದಾದ್ರೆ ಬಹುತೇಕ 6.5 ಕೋಟಿ ಜನಸಂಖ್ಯೆ ಹೊಂದಿರುವ ನಾವು ಪರಿಶಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿದ ವರ್ಗದವರನ್ನು ಬಿಟ್ಟರೆ ಪರಿಶಜಾತಿ ಪರಿಶಿಷ್ಟ ಪಂಗಡದವರು ಹೆಚ್ಚು ಕಡಿಮೆ 2 ಕೋಟಿ ಮೀರ್ತಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಇರುವಂತ ನಿಖರವಾದ ಅಂಕಿ ಸಂಖ್ಯೆ ಇವರಲ್ಲಿ ತುಂಬಾ ಜನ ಅಸ್ವಸ್ಥತೆಯನ್ನು ಅನುಭವಿಸ್ತಾ ಇದ್ದಾರೆ ಅಸ್ವಸ್ಥತೆಗೆ ಕಾರಣಗಳೇನು ಅನ್ನುವಂತಹ ಚರ್ಚೆಗಳಿಗಿಂತ ಅಸ್ವಸ್ಥತೆಯನ್ನು ನಿವಾರಿಸಿ ಇಡೀ ಶತಕೋಟಿ ಮೀರಿದಂತಹ ಭಾರತೀಯರು ಒಟ್ಟಾಗಿ ಒಂದಾಗಿ ಬದುಕಿದ್ರೆ ಆ ಬದುಕಿನ ಕಲ್ಪನೆಯನ್ನು ಊಹಿಸಿಕೊಂಡ್ರೆ ನಮ್ಗೆ ಅತ್ಯಂತ ಸಂಭ್ರಮ ಆಗಿಬಿಡುತ್ತೆ ಕಲ್ಪನೆಗೆ ಸಂಭ್ರಮ ಆಗಿಬಿಡುತ್ತೆ ನಾನು ಹೇಳಿದೆ ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದಾರೆ ಸುಮಾರು 2 ಕೋಟಿ ಜನ ಪರಿಶಜಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ ಅಂತ ಮೊನ್ನೆ ಸದನ ನಡೀತಾ ಇರುವಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 2 ವರ್ಷದ ಮಗು ತಂದೆ ತಾಯಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುತ್ತೆ ತಂದೆ ತಾಯಿ ಹೊರಗಡೆ ಮಾತಾಡ್ತಾ ಇದ್ರೆ ಮಗು ಸೀದಾ ದೇವಸ್ಥಾನ ಒಳಗೆ ಹೋಗುತ್ತೆ 2 ವರ್ಷದ ಮಗು ಆ 2 ವರ್ಷದ ಮಗು ದೇವಸ್ಥಾನದ ಒಳಗೋಯ್ತು ಅನ್ನುವ ಕಾರಣಕ್ಕೆ ಇಡೀ ಊರಿನಲ್ಲಿರುವಂತ ಒಂದು ವಿಭಾಗದವರು ಒಟ್ಟಾಗ್ತಾರೆ ಆ ತಂದೆ ತಾಯಿಗೆ ದಂಡ ಹಾಕ್ತಾರೆ ಒಂದು ವೇಳೆ ಅದು ಸದನದಲ್ಲಿ ಪ್ರಶ್ನೆಯಾಗಿ ಬಂದ್ರೆ ಒಂದು ಅಸ್ಪೃಶ್ಯತೆಯ ವಾತಾವರಣ ಇದೆ ಅಂತ ಯಾರಿಗಾದರೂ ಪ್ರಶ್ನೆಗೆ ಶೂನ್ಯ ವೇಳೆಗೆ ಪ್ರಶ್ನೆ ಹಾಕಿದ್ರೆ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನೇನು ಉತ್ತರ ಕೊಡಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿದ್ದೆ ಅನೇಕ ಸಾರಿ ಇದೇನು ನಿನ್ನೆ ಸೃಷ್ಟಿಯಾದದ್ದಲ್ಲ ಈ ಅಸ್ಪೃಶ್ಯತೆಗಳು ಸಾಮರಸ್ಯದ ಕೊರತೆಗಳು ಸೃಷ್ಟಿಯಾದದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ತಾಯಿಗೆ ಅನಾರೋಗ್ಯ ಪೀಡಿತಳಾಗಿದ್ದಾಳೆ ಅನ್ನುವ ಕಾರಣಕ್ಕೆ ತಮ್ಮನ ಜೊತೆಯಲ್ಲಿ ಮನೆಗೆ ಬರ್ತಾರೆ ಹಾಗೆ ಬರ್ತಾ ಇದ್ರೆ ಒಬ್ಬ ಗಾಡಿ ಎತ್ತಿನ ಗಾಡಿಯನ್ನ ಹೊಡ್ಕೊಂಡು ಹೋದವರು ಸಿಗ್ತಾರೆ ಇವ್ರು ಇಂಥ ಊರಿಗೆ ಹೋಗ್ಬೇಕು ಅಂತ ಹೇಳಿದ ಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಗಾಡಿ ಸ್ವಲ್ಪ ಮುಂದೋಗುತ್ತೆ ಮುಂದೆ ಹೋದ ತಕ್ಷಣ ಆ ಗಾಡಿ ಹೊಡೆಯೋರಿದ್ದಾರಲ್ಲ ನಾವೆಲ್ಲ ಮಾತಾಡುವಾಗ ಏನ್ ಮಾಡ್ತೇವೆ ಅಂದ್ರೆ ಅಸ್ಪೃಶ್ಯತೆಗೆಲ್ಲ ಮೇಲ್ವರ್ಗದವರೇ ಕಾರಣ ಅಂತ ಹೇಳಿಬಿಡ್ತೇವೆ ನಾವು ಮೇಲವರ ಕಾರಣ ಅವ್ರ ಕಾರಣ ಇವ್ರ ಕಾರಣ ಅನ್ನೋದು ನಮ್ಮ ಮನಸ್ಸೊಳಗೆ ಇರುವುದಿಲ್ಲ ಆ ಗಾಡಿ ಮುಂದೆ ಬರ್ತಾ ಬರ್ತಾ ಇದ್ರೆ ಗಾಡಿ ಹೊಡೆಯೋನು ಒಂದು 10 ಮೈಲಿ ಆದ ಕೂಡಲೇ ತಿರುಗಿ ಕೇಳ್ತಾನೆ ನೀವು ಯಾವ ಜಾತಿಯವರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಮಹರ್ ಜಾತಿಗೆ ಸಂಬಂಧಪಟ್ಟವ ಆ ಗಾಡಿ ಹೊಡೆಯೋರಿಗೆ ಸಿಟ್ಟು ಬಂದ್ಬಿಡುತ್ತೆ ಗಾಡಿಯಿಂದ ಕೆಳಗೆ ಹರತಾರೆ ಅವರು ಎತ್ತುಗಳನ್ನು ಬಿಡಿಸ್ತಾರೆ ನೀವು ಕೆಳಗಿಳಿರಿ ಅಂತ ಹೇಳುವುದಿಲ್ಲ ಗಾಡಿಯ ಮುಂಗಟ್ಟನ್ನೇ ಮೇಲೆತ್ತಿ ಬಿಡ್ತಾರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ತಮ್ಮ ಜಾರಿಕೊಂಡು ಕೆಳಗೆ ಬಿದ್ದರು ಅಂತ ಹೇಳಿ ಇತಿಹಾಸಗಳು ಹೇಳುತ್ತೆ ಹಾಗೆ ಜಾರಿ ಬಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಣ್ಣೀರ್ ಇಡ್ತಾ ಕೂತ್ಕೊಳ್ಳಿಲ್ಲ ಸೀದಾ ನಡ್ಕೊಂಡು ಮನೆ ಹೋಗ್ತಾರೆ ತನ್ನದೇ ಶಿಕ್ಷಣವನ್ನು ಮುಂದುವರಿಸ್ತಾರೆ ಲಂಡನ್ ಅಂತ ದೊಡ್ಡ ಪ್ರತಿಷ್ಠಿತ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಈ ಭಾರತ ದೇಶಕ್ಕೆ ಜಗತ್ತು ಮೆಚ್ಚುವಂತ ಸಂವಿಧಾನವನ್ನು ಬರೆದುಕೊಡ್ತಾರೆ ಇದೆಲ್ಲೂ ಇತಿಹಾಸದ ಒಂದು ಭಾಗಗಳು ಅಂದ್ರೆ ನಾನು ಹೇಳ ಹೊರಟಿದ್ದು ಗಾಡಿ ಹೊಡೆಯೋರು ಆ ಕಾಲದಲ್ಲಿ ಮೇಲ್ಜಾತಿಯವರಲ್ಲ ನಮ್ಮ ಇತಿಹಾಸಗಳನ್ನ ದಾಖಲೆಗಳನ್ನ ನೋಡಿದ್ರೆ ಗಾಡಿ ಹೊಡೆಯೋರು ಕೂಡ ಕೆಳಜಾತಿಯವರು ಕೆಳಜಾತಿಯವರು ಮತ್ತೆ ಅವ್ರಿಗಿಂತ ಕೆಳಜಾತಿಯವ್ರನ್ನ ಅಸ್ಪೃಶ್ಯತೆ ಮತ್ತು ಅಸಮಾನತೆ ನೋಡಿದ್ರು ಹೀಗೆ ವರ್ಗೀಯವಾಗಿ ಮೃಗೀಯ ಭಾವನೆಗಳು ಬಹಳ ಎತ್ತರಕ್ಕೆ ಬೆಳೆದು ಇವತ್ತು ಕೂಡ ಜಾತಿ ಅಸ್ಪೃಶ್ಯತೆಗಳು ನಮ್ಮಲ್ಲಿ ಸಾಮರಸ್ಯತೆ ಕೊರತೆಗಳು ಕಂಡು ಬರ್ತಾ ಇದೆ ನಾನು ಸದನದಲ್ಲಿ ಒಂದ್ಸಾರಿ ಮಾತಾಡುವಾಗ ಒಂದು ಉಲ್ಲೇಖಗಳನ್ನು ಮಾಡಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾತಿಗೊಂದು ಸ್ಮಶಾನ
ಮಾತಾಡೋದ್ರಲ್ಲೆಲ್ಲ ಹೇಳ್ತಾ ಬಿಡ್ತಾ ಇದ್ರು, ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೋಮುವಾದಿಗಳು ತುಂಬಿದೆ ಅಂತೇಳಿ ಹೇಳ್ತಾ ಇದ್ರು ಅವತ್ತಿನ ಮುಖ್ಯಮಂತ್ರಿಗಳು. ನಾನು ಹೇಳಿದೆ ನಿಮ್ಮ ಜಿಲ್ಲೆಯಲ್ಲಿ ಜಾತಿಗೊಂದು ಸ್ಮಶಾನ, ಯಾವುದಾದ್ರೂ ಕಾರಣಕ್ಕೆ ಲಿಂಗಾಯತರಿಗೊಂದು, ಗೌಡರಿಗೊಂದು, ಒಕ್ಕಲಿಗರೊಂದು, ದೇವರಿಗೊಂದು, ಹಿಡಿಗರಿಗೊಂದು, ಬ್ರಾಹ್ಮಣರಿಗೊಂದು, ಪರಿಶಿಷ್ಟ ಜಾತಿಯವರಿಗೊಂದು, ಪರಿಶಿಷ್ಟ ಜಾತಿಯಲ್ಲಿರುವಂಥ ಪಂಗಡದವರಿಗೊಂದು. ಒಂದು ಜಾತಿಯವರು ಎಲ್ಲಿಯಾದರೂ ಮತ್ತೊಂದು ಜಾತಿ ಸ್ಮಶಾನದಲ್ಲಿ ಸುಟ್ಟರೆ ಇಡೀ ಊರೇ ರಣರಂಗಾರು ಆಗುವಂಥ ಒಂದು ವಾತಾವರಣಗಳು. ನಾನು ಹೇಳ್ತೆ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಬನ್ನಿ, ಇವೆಲ್ಲ ನಮ್ಮ ಬಗ್ಗೆ ಆಪಾದನೆ ಮಾಡ್ತಾ ಇರಿ, ಚರ್ಚೆಗಳು ಬೇರೆ ಇರ್ಬೋದು. ನಾವೆಲ್ಲ ಆದರ್ಶ ಪುರುಷ ಅಂತೇಳಿ ರಾಜಕಾರಣದಲ್ಲಿ ಯಾವ ಡಾಕ್ಟರ್ ವಿಎಸ್ ಆಚಾರ್ಯನ ಕರಿತಾ ಇದ್ರು, ಅತ್ಯಂತ ಮೇಲ್ವರ್ತದಲ್ಲಿ ಹುಟ್ಟಿದವರು, ಅವರು ನಿಧನರಾದಾಗ ಯಾವ ಚಿತ್ತಾಗಾರದಲ್ಲಿ ನಾವು ಉಡುಪಿಯಲ್ಲಿ ಚಿತ್ತಾಗಾರದಲ್ಲಿ ಅವರನ್ನ ಸಂಸ್ಕಾರ ಮಾಡಿದೆವು, ಅದಾದ 24 ಗಂಟೆ ನಂತರ ಕೊರಗರ ಧೂಮನನ್ನು ಕೂಡ ಅದೇ ಚಿತ್ತಾಗಾರದಲ್ಲಿ ಸಂಸ್ಕಾರ ಮಾಡಿದ್ದೇವೆ. ಆ ಕಾರಣಕ್ಕೆ ನಮ್ಮಲ್ಲಿ ಜಾತಿ ಅಸ್ಪೃಶ್ಯತೆಗಳು ಕಡಿಮೆ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ, ಕಡಿಮೆ ಇದೆ. ನಿಮ್ಮಲ್ಲೆಲ್ಲ ಬಾರಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವ ಕಡೆ ಜಾತಿಗೊಂದು ಸ್ಮಶಾನ ಇನ್ನೂ ಇದೆ ಅಂತ ಹೇಳಿದಾಗ ಅವ್ರು ಮತ್ತೆ ಉತ್ತರ ಕೊಟ್ಟಿರಲಿಲ್ಲ. ಇದು ಯಾಕೆ ಹೇಳಬೇಕಾಯ್ತು ಅಂತ ಹೇಳಿದ್ರೆ, ಈ ಇಲ್ಲಿ ಸಮಾಜದಲ್ಲಿ ಸಂಘಟನೆ ನಾವು ಮಾಡ್ತಾ ಸಾಮರಸ್ಯದ ಬದುಕನ್ನು ಸ್ವಯಂವಾಗಿ ನಾವು ತೆಗೆದುಕೊಂಡಿದ್ದೆವು, ಅಲ್ಲೆಲ್ಲೂ ಕೂಡ ಜಾತಿಯ ಅಸ್ಪೃಶ್ಯತೆ ಕಡಿಮೆ ಆಗಿದೆ, ಸಮಾಜ ಒಟ್ಟಾಗಿ ಒಂದಾಗಿ ಬದುಕ್ತಾ ಇದೆ. ಮಾನಸಿಕತೆಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಶಿವರಾಮ ಕಾರಂತರು ಅವರ ಪುಸ್ತಕದಲ್ಲಿ, ಜ್ಞಾನಪೀಠ ಪಡೆದಂತಹ ಶಿವರಾಮ ಕಾರಂತರು ಅವರ ಪುಸ್ತಕದಲ್ಲಿ ಬರೀತಾರೆ, ಹೇಳ್ತಾ ಬರೀತಾ ಬರೀತಾ ಹೇಳ್ತಾರೆ, ಜಾತಿಯನ್ನು ನಂಬದೇ ಇರುವಂತಹ ನಾನು ಅವರು ದೇವರನ್ನು ನಂಬುದಿಲ್ಲ, ಹಾಗೆ ಒಂದು ಕಾರಣ ಕೊಡ್ತಾರೆ, ಅವರು ಕಾಣದ ದೇವರನ್ನು ನಂಬಲಾರೆ ಅಂತೇಳಿ, ದೇವರನ್ನು ಕಂಡ್ರೆ ನಂಬ್ತಿದ್ದೆ ಅಂತ ಹೇಳ್ತಾರೆ. ಏನಾಗಿದ್ರು ಕೂಡ ಅವರು ಜಾತಿಯನ್ನು ನಂಬ್ತಾ ಇರಲಿಲ್ಲ. ನಾವೆಲ್ಲ ಹುಟ್ಟುವ ಮುಂಚೆ ಬೇರೆ ಜಾತಿಯವ್ರ ಜೊತೆ ಮದುವೆ ಆಗಿದ್ರು. ಅವರೊಂದು ಕೊರಗರ ಕೇರಿಯಲ್ಲಿ ದಾಟಿ ಹೋಗ್ತಾ ಇದ್ರೆ ಒಂದು ಮಗು ಗೋಳು ಅಂತ ಅಳ್ತಾ ಇತ್ತಂತೆ. ಆ ಮಗುವಿನ ಕಪ್ಪು ಕಪ್ಪು ಮುಖ, ಗುಂಗುರು ಕೂದಲೆಲ್ಲ ನೋಡಿದವರಿಗೆ ಹೋಗಿ ಮಗುವನ್ನು ಬಾಚಿ ಎತ್ಕೊಳ್ಬೇಕು ಅಂತೇಳಿ, ಇನ್ನೇನು ಕೈ ಹಾಕಬೇಕು ಮದುವೆ ಅನ್ನುವಾಗ ಇಡೀ ರೋಮ್ ಒಂದ್ಸತಿ ಜುಮ್ ಅಂತ ಬಿಡ್ತಂತೆ. ಆ ಮಗುವಿನ ಜಾತಿ ಬೇರೆ ಅಂತೇಳಿ, ಅಂದ್ರೆ ಈ ಮಡಿವಂತಿಕೆ ಇಲ್ಲದೆ ಇರುವಂತ ಸಾಮಾಜಿಕ ವ್ಯವಸ್ಥೆಯನ್ನು ಒಗ್ಗಿಕೊಂಡಂತ ಅಂತ ಹಿರಿಯರು ಕೂಡ ಜಾತಿಯ ಮತ್ತು ಅಸ್ಪೃಶ್ಯತೆಗಳನ್ನ ಮಾನಸಿಕವಾಗಿ ಅನುಭವಿಸಿ ಮನಸ್ಸು ಕಟ್ಟಿಕೊಂಡಿತ್ತು ಅನ್ನುವಂತ ಅವರು ಉಲ್ಲೇಖಗಳು ಮಾಡ್ತಾರೆ. ಹಾಗೆ ಬಹುದಿನಗಳ ಕಾಲ ನಾವು ಇದನ್ನ ಅನುಭವಿಸಿಕೊಂಡು ಇವತ್ತು ಬಂದಿದ್ದೇವೆ. ಇವತ್ತಿನ ಮಟ್ಟದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಬದುಕುವಂತ ಒಂದು ವಾತಾವರಣಗಳು ನಿರ್ಮಾಣ ಆಗಬೇಕಾದ್ರೆ ಸಮಾಜದಲ್ಲಿ ಈ ಸಾಮರಸ್ಯ ಅನ್ನುವಂಥದ್ದು ಬಹಳ ಒಗ್ಗಿಕೊಂಡ್ಬೇಕು, ಇರಬೇಕಾದಂತ ಗಟ್ಟಿತನದಿಂದ ಬದುಕಬೇಕಾದಂತ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ಮುಂದೊಂದು ದಿವಸ ಇಂಥ ಪ್ರಯತ್ನಗಳೇ ಕೂಡ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು ಅಂತ ಅನ್ಸುತ್ತೆ ನನಗೆ. ನಾನು ಬೀದರ್ನಲ್ಲಿ ಹೋದಾಗ ಒಂದಿಷ್ಟು ಜನ ಒಂದು ಮನವಿಯನ್ನು ಕೊಡ್ತಾರೆ, ಏನಂದ್ರೆ ನಮ್ಮ ಬೀದರ್ನಲ್ಲಿ ಯಾದಗಿರಿಯಲ್ಲಿ ಅವ್ಯಾಹತವಾಗಿ ಮತಾಂತರ ಆಗ್ತಾ ಇದೆ, ಮತಾಂತರ ಆಗಲಿಕ್ಕೆ ಮೂಲ ಕಾರಣಗಳನ್ನ ಶೋಧನೆ ಮಾಡಬೇಕು, ಮತಾಂತರ ನಿಷೇಧ ಕಾಯ್ದೆಯನ್ನು ತರಬೇಕು ಸರ್ಕಾರ ಅಂತ ಹೇಳ್ತಾರೆ. ಅವ್ರು ಹೇಳೋದನ್ನ ಎಲ್ಲವನ್ನ ನಾನು ತಾಳ್ಮೆಯಿಂದ ಕೇಳಿದ್ದೆ, ಮತ್ತು ಅವ್ರು ಹೇಳುವ ವಿಚಾರದಲ್ಲೂ ಕೂಡ ಸತ್ಯ ಇದೆ. ನನಗನ್ಸುತ್ತೆ ಮತಾಂತರ ಕಾಯ್ದೆ ಮೂಲಕ ನಿರ್ಬಂಧಿಸಲಿಕ್ಕೆ ಅವಕಾಶಗಳಿದೆ, ಆ ಶಕ್ತಿಯು ಆಡಳಿತ ವ್ಯವಸ್ಥೆಗಿದೆ, ಆದ್ರೆ ಅದನ್ನು ಮೀರಿ ಮಾನಸಿಕವಾಗಿ ನಾವು ಮತಾಂತರವನ್ನು ನಿಯಂತ್ರಿಸಬಹುದಾ ಅಂತ ಯೋಚನೆ ಮಾಡ್ಲಿಕ್ಕೆ ಒಂದು ಅವಕಾಶಗಳನ್ನು ಕಾಯ್ದಿರಿಸಿಕೊಳ್ಬೇಕು ಅಂತ ನಾನು ಅವ್ರ ಜೊತೆ ವಿನಂತಿ ಮಾಡಿದ್ದೆ. ತುಂಬಾ ಕಡೆಯಲ್ಲಿ ಮತಾಂತರ ಆಗ್ತಾ ಇರೋದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ಆ ಮುಗ್ಧತೆಯನ್ನ ಬಳಸ್ಕೊಂಡು ಯಾರೋ ಒಬ್ರು ಬರ್ತಾರೆ ನನ್ನ ಬಳಿ, ನನ್ನ ಮಗುವಿಗೆ ಆರೋಗ್ಯ ಸರಿ ಇಲ್ಲ, ಇಂಥವ್ರು ಹೇಳ್ತಾರೆ ಇಂಥ ಕಡೆ ಹೋಗಿ ಏನೋ ತೀರ್ಥ ತಗೊಂಡ್ರೆ ನಮ್ಮ ಆರೋಗ್ಯಕ್ಕೆ ಸರಿಯಾಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳುವವರು ಇದ್ದಾರೆ. ಒಂದು ಜನ ಆರ್ಥಿಕವಾಗಿ ಬಡವರಿದ್ದಾರೆ, ಅವರ ಬಡತನವನ್ನ ಅವರ ಮುಗ್ಧತೆಯನ್ನ ತೆಗೆದುಕೊಂಡು ಮತಾಂತರ ಮಾಡುವಂತ ತಂತ್ರಗಳು ಕೂಡ ನಡೀತಾ ಇದೆ. ಈ ಕಾಯ್ದೆ ಮಾಡುದು, ಕಾನೂನು ಮಾಡುದು ಒಂದು ಭಾಗ, ಅದರಲ್ಲಿ ಏನು ತೊಂದರೆ ಇಲ್ಲ, ಆದ್ರೆ ಮಾನಸಿಕವಾಗಿ ಎಲ್ಲರನ್ನ ಪ್ರೀತಿಸುವ ಒಟ್ಟಾಗಿ ಕೊಂಡೊಯ್ಯುವಂತ ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕಲ್ಲ. ಕವಿಯೊಬ್ಬ ಒಂದು ಕಡೆ ಒಂದು ಮಾತು ಹೇಳಿದ್ದಾನೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ಅಂತೇಳಿ ಈ ಸಾಮರಸ್ಯ ವೇದಿಕೆ ಮಾಡಿರುವಂತ ಪ್ರಯತ್ನ ಇವತ್ತು ಪ್ರಾರಂಭ ಆದ್ರೆ ಇಂದಲ್ಲ ನಾಳೆ ಈ ಪ್ರಯತ್ನದ ಫಲ ನಮ್ಗೆ ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ. ನಮಸ್ಕಾರ, ಧನ್ಯವಾದ. News 13 ಸಕಾರಾತ್ಮಕ ವಿಷಯಗಳನ್ನ ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.